السلام عليكم ورحمة الله وبركاته. بسم الله والحمد لله والصلاة والسلام على أشرف المرسلين وعلى آله وصحبه أجمعين. أما بعد، ಗೌರವಾನಿತ್ವ ಉಸ್ತಾದರೇ ಹಾಗೂ ನನ್ನ ಪ್ರೀತಿಯ ಮುತಾಲಿಂ ಸಹೋದರರೇ ಮತ್ತು ತೀರ್ಪು ನಡೆಸುತ್ತಿರುವ ತೀರ್ಪುಗಾರರೇ, ಶಿಕ್ಷಣ ವ್ಯವಸ್ಥೆ ಮತ್ತು ಆಧುನಿಕ ವಿದ್ಯಾರ್ಥಿಗಳು ಎಂಬ ವಿಷಯದ ಕುರಿತು ನಿಮ್ಮ ಮುಂದೆ ಮಾತನಾಡಲು ಇಚ್ಛಿಸುತ್ತೇನೆ. ಅಲ್ಲಾಹನ ತೌಫೀಕ್ ನೀಡಲಿ, ಆಮೀನ್. ಪ್ರೀತಿಯ ಸಹೋದರರೇ, ಇಂದು ಶಿಕ್ಷಣವು ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಪ್ರಧಾನವಾಗಿ ಯಶಸ್ಸನ್ನು ಕಾಣುವಂತಹ ಸಾಧನವಾಗಿದೆ. ಶಿಕ್ಷಣವು ಮಾನವನ ಪ್ರಗತಿಗೆ ಆಧಾರವಾಗಿದೆ. ಒಂದೊಳ್ಳೆಯ ಶಿಕ್ಷಣವು ಲಭಿಸಿದರೆ ಅಥವಾ ಅವನು ಶಿಕ್ಷಣವನ್ನು ಕಲಿತರೆ ಒಂದು ಒಳ್ಳೆಯ ಮಾನವನಾಗಲು ಸಾಧ್ಯ. ಅವನು ಒಂದು ವಿದ್ಯಾವಂತನಾದರೆ ಅವನು ಜನರ ಪರಿಹಾರಗಳನ್ನು ಬಗೆಹರಿಸಲು ವಿದ್ಯಾಭ್ಯಾಸ ಕಲಿತ ಒಬ್ಬನಿಂದ ಮಾತ್ರ ಸಾಧ್ಯ. ಅದಕ್ಕಾಗಿಯೇ ನಮ್ಮ ಪೂರ್ವಜರ ಕಾಲದಲ್ಲಿ ವಿದ್ಯೆ ಕಲಿಯುವ ಕಡೆಗೆ ಗಮನ ಕೊಟ್ಟರೆ ಇಂದಿನ ಆಧುನಿಕ ವಿದ್ಯಾರ್ಥಿಗಳು ಕೇವಲ ಹಣ ಸಂಪಾದಿಸುವ ಕಡೆಗೆ ಗಮನ ಕೊಡುತ್ತಿದ್ದಾರೆ. ಪೂರ್ವಜರ ಹಿಂದಿನ ಕಾಲದಲ್ಲಿ ಅವರು ಮೌಲ್ಯ ಶಿಕ್ಷಣಕ್ಕಾಗಿ ಅವರು ಗಮನ ಕೊಡುತ್ತಿದ್ದರೆ, ಇಂದಿನ ಆಧುನಿಕ ವಿದ್ಯಾರ್ಥಿಗಳು ಶಿಕ್ಷಣವನ್ನು ಧನ ಸಂಪಾದನೆಗಿರುವ ಮಾರ್ಗವಾಗಿ ಕಾಣುತ್ತಿದ್ದಾರೆ. ಶಿಕ್ಷಣ ಹೇಳಿದೆಂದರೆ ಮಾನವನನ್ನಾಗಿ ಪರಿವರ್ತಿಸುವುದರಲ್ಲಿ ಶಿಕ್ಷಣವು ಪ್ರಧಾನ ಪಾತ್ರ ವಹಿಸುತ್ತದೆ. ಅದಕ್ಕಾಗಿಯೇ ಇದನ್ನು ಸೂಚಿಸುತ್ತಾ ಕುರ್ಆನ್ ಹೇಳುತ್ತದೆ, ಕುಲ್ ಹಲ್ ಯಸ್ತವಿಲ್ಲದೀನ ಯಾಲಮೂನ ವಲ್ಲದೀನ ಲಾ ಯಾಲಮೂನ್. ನಬಿಯೇ, ತಾವು ಕೇಳಿರಿ, ವಿದ್ಯಾವಂತನು ಅವಿದ್ಯಾವಂತನು ಸಮಾನರೇ? ಇಲ್ಲ, ಯಾವತ್ತೂ ಇಲ್ಲ. ವಿದ್ಯಾವಂತನು ಅವಿದ್ಯಾವಂತನು ಸಮವಾಗದು. ಇದಾಗಿದೆ ಕುರ್ಆನಿನ ವಾಕ್ಯ. ಅಲ್ಲಾಹು ಹೇಳುತ್ತಾನೆ, ವಿದ್ಯಾವಂತನು ಅವಿದ್ಯಾವಂತನು ಸಮವಲ್ಲ. ಅದಕ್ಕಾಗಿಯೇ ಇಂದಿನ ಲೌಕಿಕ ಶಿಕ್ಷಣವನ್ನು ಕಲಿಯುತ್ತಿರುವ ವಿದ್ಯಾರ್ಥಿಗಳಿಗೆ ಧಾರ್ಮಿಕ ಶಿಕ್ಷಣವು ಕೂಡ ಮುಖ್ಯವಾಗಿದೆ. ಕಾರಣ, ಧಾರ್ಮಿಕ ಶಿಕ್ಷಣಗಳಲ್ಲಿ ಹೇಳುವುದೇನೆಂದರೆ, ನೀವು ಮದ್ಯಪಾನ ಮಾಡಬೇಡಿ, ನೀವು ಮಾದಕ ದ್ರವ್ಯಗಳಿಗೆ ದಾಸರಾಗಬೇಡಿ, ನೀವು ಅಶ್ಲೀಲಕ್ಕೆ ಮಾರು ಹೋಗಬೇಡಿ. ಇದಾಗಿದೆ ಇಸ್ಲಾಂ ಧಾರ್ಮಿಕ ಶಿಕ್ಷಣ ಕಲಿಸ್ತಾ ಇರುವುದು. ಅದಕ್ಕಾಗಿಯೇ ಇಂದಿನ ಆಧುನಿಕ ವಿದ್ಯಾರ್ಥಿಗಳಿಗೆ ಧಾರ್ಮಿಕ ಶಿಕ್ಷಣವೂ ಕೂಡ ಲಭಿಸಬೇಕು. ಭಾರತ ಸರ್ಕಾರದ ಶಿಕ್ಷಣ ವ್ಯವಸ್ಥೆಯನ್ನು ಒಂದು ಬದಲಿಸಬೇಕಾಗಿದೆ. ಮಾನವೀಯತೆಯನ್ನು ಮರೆತು ಅಧಾರ್ಮಿಕತೆಯಲ್ಲಿ ಜೀವಿಸುತ್ತಿರುವ ಆಧುನಿಕ ವಿದ್ಯಾರ್ಥಿಗಳಿಗೆ ಧಾರ್ಮಿಕತೆ ಏನೆಂದು ಕಲಿಯಲು ಸಹಾಯವಾಗುತ್ತದೆ ಈ ಧಾರ್ಮಿಕ ವಿದ್ಯೆಗಳು. ಅದಕ್ಕಾಗಿಯೇ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳರ ತರಗತಿಯಲ್ಲಿ ವಿದ್ಯಾರ್ಥಿಗಳಾದ ಸ್ವಹಾಬಿಗಳು ಕುಳಿತಂತಹ ರೀತಿ, ಅವರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಆಲಿಸಿದಂತಹ ರೀತಿ ಮಹಾನರುಗಳು ವಿವರಿಸುತ್ತಾರೆ, ವರ್ಣನೆ ಮಾಡುತ್ತಾರೆ. ಕಅನ್ನ ಅಲಾ ರುಊಸಿಹಿಂ ತೈರಾ, ಅವರ ತಲೆಯ ಮೇಲೊಂದು ಪಕ್ಷಿ ಕುಳಿತ ರೀತಿಯಲ್ಲಿ ಆಗಿತ್ತು. ಅವರ ಶ್ರದ್ಧೆ, ಅವರ ನೋಟ, ಅವರ ಚಿಂತೆ ಎಲ್ಲವೂ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಾದ ಗುರುನತ್ತ ಮಾತ್ರವಾಗಿತ್ತು. ಇದು ಇಂದಿನ ಆಧುನಿಕ ವಿದ್ಯಾರ್ಥಿಗಳಿಗೆ ಗುರು ಶಿಷ್ಯ ಎಂಬ ಬಂಧವನ್ನು ಹೇಗೆ ಎಂದು ಮನವರಿಕೆ ಮಾಡಲು ಈ ಒಂದು ಕಾರ್ಯದಿಂದ ನಮಗೆ ವ್ಯಕ್ತಪಡಿಸಲಾಗುತ್ತದೆ. ಇಂದಿನ ಪಠ್ಯಕ್ರಮದಲ್ಲಿ ಧಾರ್ಮಿಕ ಎಂಬುದನ್ನು ಹೇಗೆ, ಅದು ಯಾರಿಗೆ ನೀಡಬೇಕು ಎಂಬುದನ್ನು ಇಂದಿನ ಪಠ್ಯಕ್ರಮಗಳನ್ನು ಜಾರಿಗೆ ತರಬೇಕು ಎಂಬುದು ಜಾರಿಗೆ ಬರಬೇಕಿದೆ. ಹಾಗೂ ಇಂದಿನ ಆಧುನಿಕ ವಿದ್ಯಾರ್ಥಿಗಳಲ್ಲಿ ಕಾಣದಂತಹ ಒಂದು ಸಂಗತಿಯಾಗಿದೆ ಗೌರವ. ಗೌರವ ಎಂಬುದು ಗುರಿಗೆ ಸಲ್ಲಿಸಬೇಕಾದಂತಹ ಕಾರ್ಯವಾಗಿದೆ. ಇದನ್ನು ಕೂಡ ನಾವು ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಲೌಕಿಕ ಶಿಕ್ಷಣ ನೀಡುವುದರೊಟ್ಟಿಗೆ ಧಾರ್ಮಿಕ ಶಿಕ್ಷಣವು ಕೂಡ ಬೇಕಾಗಿದೆ ಎಂಬುದು ಉದಾಹರಣೆಯಾಗಿದೆ ಗೌರವ. ಗೌರವವನ್ನು ಹೇಗೆ ನೀಡಬೇಕು, ಯಾರಿಗೆ ನೀಡಬೇಕು ಎಂದು ಇಸ್ಲಾಂ ಧಾರ್ಮಿಕ ವಿದ್ಯೆ ಕಲಿತ ಒಬ್ಬನಿಗೆ ನೀಡಲು ಸಾಧ್ಯವಾಗಿದೆ. ಅದಕ್ಕಾಗಿಯೇ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಇನ್ನಿ ಬೊಯ್ತು ಮುಅಲ್ಲಿಮ ಎಂದು ಹೇಳಿದ್ದಾರೆ, ನನ್ನನ್ನು ಅಲ್ಲಾಹು ತಾಲ ಕಲಿಸಿದ್ದು ಒಂದು ಅಧ್ಯಾಪಕನನ್ನಾಗಿ. ವಿದ್ಯಾರ್ಥಿಗಳಿಗೆ ಸಾಥ್ ನೀಡಿ ಅವರೊಂದಿಗೆ ಒಂದು ಬೆರೆತು ಅವರಿಗೆ ಕಲಿಸಿದರೆ ಅವರು ನಮ್ಮ ಕೈಯಿಂದ ಯಾವಾಗಲೂ
ಹಿಡಿತದಲ್ಲಿ ಇರುತ್ತಾರೆ ಅವರು ಯಾವಾಗಲೂ ನಮ್ಮ ಒಂದು ಬಂದಿಯಲ್ಲಿರುತ್ತಾರೆ ಕೇವಲ ಮನರಂಜನೆಗಾಗಿ ಮಾತ್ರ ಯಾವುದೇ ಗುರಿ ಇಲ್ಲದೆ ಕಾಲೇಜುಗಳಲ್ಲಿ ಮನರಂಜನೆಗಾಗಿ ಮಾತ್ರ ಬರುವ ವಿದ್ಯಾರ್ಥಿಗಳು ನಾವು ಏನಾಗಬೇಕು ಎಂಬುವ ನಿರ್ಧಾರಕ್ಕೆ ಬದ್ಧವಾಗಿರಲಿ ನಮ್ಮ ನಡುಡಿ. ಹಾಗಾದರೆ ನಿಮ್ಮ ಆ ಒಂದು ನಿರ್ಧಾರಕ್ಕೆ ನೀವು ತೆಗೆದರೆ ಅದರಲ್ಲಿ ನೀವು ನೋಡಿದರೆ ನಿಮಗೆ ಯಶಸ್ಸಿ ಖಂಡಿತ ಲಭಿಸುತ್ತದೆ ಎಂದು ಹೇಳುತ್ತಾ ನನ್ನ ಮಾತಿಗೆ ವಿರಾಮ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.